ಐಂದ್ರಂ ಪ್ರಾಣಂ ಪರಮೇಶ್ವರ ಸಹಿತಂ ವಾಯುಂ. ಇದು ಆಚಾರ್ಯರು ಈ ವಾಕ್ಯಗಳಿಂದ ಏನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ, ಇದು ಅಲ್ಲಿರುವಂತಹ ಒಂದು ವಾಕ್ಯದ ವ್ಯಾಖ್ಯಾನವನ್ನು ಮಾಡಲು ಹೊರಟದ್ದು. ಸ್ವಲ್ಪ ಕ್ಲಿಷ್ಟವಾಗಿದೆ, ಆದ್ದರಿಂದ ನಿಮಗೆ ನಾನು ಅದನ್ನ ವ್ಯಾಖ್ಯಾನವನ್ನೇನು ಮಾಡುವುದಿಲ್ಲ. ಬೇಕು ಅಂದ್ರೆ ಹೇಳಬಹುದು, ಅದರಲ್ಲೇನು ವಿವಾದವಿಲ್ಲ. ಬಹಳ ಸುಂದರವಾದ ಅರ್ಥವಿದೆ. ಏನಿದೆ ಅಂತಂದ್ರೆ, ಮುಂದೆ ಆ ಮಾತಿನ ಅರ್ಥವನ್ನ ಆಚಾರ್ಯರು ವಿವರಣೆ ಮಾಡ್ತಾರೆ. ಅನುಷ್ಟುಪ್ ಛಂದಸ್ಸಿನ ಮಂತ್ರವನ್ನು ಪಠನ ಮಾಡುವುದು ಎಂದರೆ ಅದು ಉಮಾದೇವಿಯ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿರುವುದು. ಉಮಾದೇವಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡುವುದು ಎಂದರೆ ಅದು ಅಲ್ಲಿ ಮುಂದೆ ಬರ್ತದೆ, ನವಸ್ರಕ್ತಿ ಋತಸ್ಪೃಶಂ ಅಂದ್ರೆ ಏನರ್ಥ? ಅನುಷ್ಟುಪ್ ಛಂದಸ್ಸು ಎಂಟು ಭಾಗದ್ದು, ನಾಲ್ಕು ಅಕ್ಷರಗಳ ಎಂಟು ಭಾಗ, ನಾಲ್ಕೆಂಟ್ಲೆ ಮೂವತ್ತೆರಡು, ಮೂವತ್ತೆರಡು ಅಕ್ಷರಗಳ ಅನುಷ್ಟುಪ್ ಛಂದಸ್ಸು. ಆ ಛಂದಸ್ಸಿಗೆ ಇನ್ನು ನಾಲ್ಕು ಅಕ್ಷರಗಳನ್ನು ಜೋಡಿಸಿದರೆ ಅದು ಬೃಹತಿ ಸಹಸ್ರವಾಗುತ್ತದೆ. ಆದ್ದರಿಂದ ಆಗ ಬೃಹತಿ ಛಂದಸ್ಸಾಗತ್ತೆ. ಆದ್ದರಿಂದ ಅದೇನಾಯ್ತು ಅಂದ್ರೆ, ಬೃಹತಿ ಛಂದಸ್ಸಾದರೆ ಅದು ವಾಯುದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದಂತೆ. ವಾಯುದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ಮೇಲೆ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಪ್ರತಿಮೆಯೂ ನಿರ್ಮಾಣವಾದಂತೆ. ಯಾಕೆಂದ್ರೆ ವಾಯುದೇವರು ಪರಮಾತ್ಮನ ಪ್ರತಿಮೆ, ಪರಮಾತ್ಮನ ಅಧಿಷ್ಠಾನರು. ಆದ್ದರಿಂದ ಹೀಗಾಗಿ ಅದನ್ನು ಹೇಳುವುದಕ್ಕಾಗಿ ಹೇಳುತ್ತಾರೆ. ಆ ಬೃಹತಿ ಛಂದಸ್ಸನ್ನೇ ಮತ್ತೆ ನಾವು ಅದನ್ನ ಅನುಷ್ಟುಪ್ ಛಂದಸ್ಸಾಗಿ ಪರಿಣಾಮಗೊಳಿಸಿದರೆ ಆಗ ವಾಯುದೇವರ ಪ್ರತಿಮೆಯಿಂದ ಉಮಾದೇವಿಯ ಪ್ರತಿಮೆಯನ್ನ, ಅಂದರೆ ಪರಮಾತ್ಮನ ಪ್ರತಿಮೆಯಿಂದ ಉಮಾದೇವಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡಿದಂತೆ. ಅದರಿಂದ ಏನಾಗತ್ತೆ ಅಂತಂದ್ರೆ, ಪರಮಾತ್ಮನಿಂದ ಉಮಾದೇವಿ ಹುಟ್ಟಿದ ಜ್ಞಾನವನ್ನು ಪಡೆದಂತೆ, ಪರಮ ವಾಯುದೇವರಿಂದ ಉಮಾದೇವಿ ಹುಟ್ಟಿದ ಜ್ಞಾನವನ್ನು ಗಳಿಸಿದಂತೆ, ಅಂಥ ಉತ್ತಮವಾದ ಫಲ ನಮಗೆ ಸಿಗ್ತದೆ ಅಂತನ್ನುವುದಾಗಿ ಹೇಳುವುದಕ್ಕೆ ಹೋಗ್ತಾರೆ. ಅದು ಮುಂದೆ. ಅದಕ್ಕಿಂತಲೂ ಮೊದಲು ಐಂದ್ರಂ ಪ್ರಾಣಂ ಅಂದ್ರೆ ಈ ಪರಮೇಶ್ವರ ಸಹಿತಂ ವಾಯುಂ, ಇಂದ್ರನಿಂದ ಪರಮಾತ್ಮನಿಂದ ಸಹಿತವಾದ ವಾಯುದೇವರು ಅಂತ ಅರ್ಥ. ಐಂದ್ರ ಅಂತಂದ್ರೆ ಇಂದ್ರೇಣ ಸಹಿತ ಐಂದ್ರ, ಸಹಿತ ಎಂಬ ಅರ್ಥದಲ್ಲಿ ಅಣ್ ಪ್ರತ್ಯಯವನ್ನ ಆಚಾರ್ಯರು ಇಲ್ಲಿ ಸೂಚಿಸ್ತಾರೆ. ಪ್ರಾಣೇನ ಮನಸಾಚ ಅಭಿ ಇಸ್ಯ ಮಾನಃ ಅಭಿ ಅಸ್ಯ ಮಾನಃ ತೃತೀಯೋ ಅತಿಶಯೇ ಇಕಾರ ಆಕಾರ ಅಕಾರ ಅಭ್ಯಸ್ಯ ಮಾನಃ ಅಭಿ ಇಸ್ಯ ಮಾನಃ. ಆದ್ದರಿಂದ ಆ ಸೂತ್ರಾತ್ ಅಕಾರಸ್ಯ ಇಕಾರ, ಮಥನಾತ್ ಮಿಥಿಲೋ ಜಾತ ಸಹನಾತ್ ಸಿಂಹ ಉಚ್ಯತೆ. ಮಥನ ಮಾಡಿ ಹುಟ್ಟಿದವನಾದ್ದರಿಂದಲೇ ಅವನಿಗೆ ಮಿಥಿಲ ಅಂತಂತಾರೆ. ಅಂದರೆ ಶಬ್ದ ಇದ್ದದ್ದೇನು ಮ, ಆದರೆ ಆದದ್ದೇನು ಮಿ. ಅಂದರೆ ಏನದು? ಅ ಒಂದನೇ ಅಕ್ಷರ, ಆ ಎರಡನೇ ಅಕ್ಷರ, ಇ ಮೂರನೇ ಅಕ್ಷರ. ಹಾಗಾಗಿ ಅಕಾರದಿಂದ ಮೂರನೆಯ ಅಕ್ಷರವನ್ನು ಅಂದದ್ದಕ್ಕಾಗಿ ಹೆಚ್ಚು ಅರ್ಥವು ಅರ್ಥಾಧಿಕ್ಯ ಅಲ್ಲಿ ಬರ್ತದೆ. ಇತ್ಯಾದಿ ವಚ್ಚ ಹತ್ವೀದಸ್ಸೂನ್ ಇತ್ಯಾದಿ ವಚ್ಚ ಅಭ್ಯಸ್ಯಮಾನಃ ಅಭಿತಃ ಕ್ಷಿಪ್ಯಮಾನಃ ವಿಷಯೇಷು ಬಹುಶಃ ಕೃತ್ಸ್ನ ಆತ್ಮ ಕೃತ್ಸ್ನ ಪ್ರತಿಮಾ ವಿಷ್ಣೋ ಏಕಾಪಿ ಪ್ರತಿಮಾ ವಿಷ್ಣೋ ಬೃಹತೀ ಛಂದಸಾಂ ವರ ಅನ್ಯಚ್ಛಂದೋಯುತ ಯತ್ ಸ್ಯಾತ್ ಪ್ರತಿಮಾ ಮಧ್ಯಮೇವ ತತ್. ಬೃಹತೀ ಛಂದಸ್ಸಿನ ಏನು ಮಂತ್ರವಿದೆ ಅದು ಪರಮಾತ್ಮನ ಉತ್ತಮವಾದ ಪ್ರತಿಮೆ. ಆದರೆ ಬೇರೆ ಛಂದಸ್ಸುಗಳಿಂದ ಮಾಡಿದಂತಹ ಏನು ಪ್ರತಿಮೆ ಇದೆ ಅದು ಸಾಮಾನ್ಯವಾದ ಪ್ರತಿಮೆ. ಇದು ವರ್ಣಮಯವಾದ ಪ್ರತಿಮೆ. ಸಾಮಾನ್ಯವಾಗಿ ನಾವು ಕಲ್ಲಿನ ಪ್ರತಿಮೆ ಮಾಡಿಸ್ತೇವೆ, ಲೋಹದ ಪ್ರತಿಮೆ, ಬೆಳ್ಳಿ ಬಂಗಾರದ್ದು ಅಥವಾ ರಂಗವಲ್ಲಿಯಿಂದ ಬಣ್ಣದಿಂದ ಮಾಡುವ ಪ್ರತಿಮೆಗಳೆಲ್ಲ ಗೊತ್ತಿದೆ, ಕಟ್ಟಿಗೆಯಿಂದ ಮಾಡುವುದು ಗೊತ್ತಿದೆ. ಆದರೆ ಇದು ಹಾಗಲ್ಲ, ವರ್ಣಮಯವಾದ ಪ್ರತಿಮೆ, ಅಕ್ಷರಾತ್ಮಕವಾದ ಪ್ರತಿಮೆ, ಅಂಥ ವಾಂಗ್ಮಯವಾದ ಪ್ರತಿಮೆ ಇದು ಪರಮಾತ್ಮನದು. ಬಹಳ ಅದ್ಭುತ, ಬಹಳ ಶ್ರೇಷ್ಠವಾದದ್ದು. ಏವಂ ಬ್ರಹ್ಮಾದಿಭಿಶೂಯಮಾಣ ಅನುಷ್ಟುಭಪಿ ಬೃಹತ್ಯಾ ಅಂಗಮಿತಿ ಬೃಹತ್ಯಾ ಏವ ಆಧಿಕ್ಯ ಮುಕ್ತಂ ಭವತಿ. ಅನುಷ್ಟುಪ್ ಛಂದಸ್ಸನ್ನ ಇಷ್ಟು ಕೊಂಡಾಡಿ ಆದ ಮೇಲೆ ಅವರ ಅಭಿಪ್ರಾಯವೇನು ಅಂತಂದ್ರೆ, ಇಂಥ ಮಹಾಮಹಿಮೆಯುಳ್ಳ ಹಂಸರೂಪಿಯಾದ ಪರಮಾತ್ಮನೇ ಹಂಸರೂಪರಾದ ವೈವಾದಿ ದೇವತೆಗಳಿಗೆ ಉಪದೇಶ ಮಾಡಿದಂತಹ ಈ ಅನುಷ್ಟುಪ್ ಛಂದಸ್ಸು ಇಂಥ ಶ್ರೇಷ್ಠ ಅಂತಾದ ಮೇಲೆ ಇಂಥ ಛಂದಸ್ಸಿನ ದೇವತೆಯೂ ಕೂಡ ಆ ಬೃಹತಿ ಛಂದಸ್ಸಿಗೆ ಅಂಗಭೂತವಾಗಿದೆ. ಆದ್ದರಿಂದ ಆ ಬೃಹತಿ ಛಂದಸ್ಸು ಎಷ್ಟು ಉತ್ತಮ ಅಂತ ಹೇಳೋಣ.
ಅಂತನ್ನುವುದಕ್ಕಾಗಿ. ಏವಂ ಬ್ರಹ್ಮಾದಿಭಿ ಶ್ರೂಯಮಾಣ ಅನುಷ್ಟುವಪಿ ಬೃಹತ್ಯಾಹ ಅಂಗಂ ಇತಿ ಬೃಹತ್ಯಾಹ ಏವ ಆಧಿಕ್ಯ ಮುಕ್ತಂ ಭವತಿ. ಆದ್ದರಿಂದ ಕೈಮುತ್ಯದಿಂದ ಮತ್ತೆ ಬೃಹತಿ ಛಂದಸ್ಸಿನ ಉತ್ತಮತ್ವವನ್ನು ಹೇಳಿದಂತೆ ಆಗತ್ತೆ. ಬೃಹತಿ ಸಂಪಾದನೆ ಅನುಷ್ಟುಪ್ ಶಂಸನ ಮಾತ್ರ ಪಂಚವಿಂಶೋತ್ತರ ಶತ ಅನುಷ್ಟುಪ ಆಧಿಕ್ಯಂಚ ಭವತಿ. ಮೋಜು ಏನು ಅಂದರೆ, ಬೃಹತಿ ಸಹಸ್ರವನ್ನು ಪಠನ ಮಾಡಿದರೆ ಅನುಷ್ಟುಪ್ ಛಂದಸ್ಸು ಎಷ್ಟಾಗತ್ತೆ? 1,125. 1,125 ಅನುಷ್ಟುಪ್ ಛಂದಸ್ಸುಗಳಾಗತ್ತೆ. ಅಂದರೆ 1,000 ಬೃಹತಿ ಛಂದಸ್ಸನ್ನು ಪಠನ ಮಾಡಿದರೆ 1,125 ಅನುಷ್ಟುಪ್ ಛಂದಸ್ಸನ್ನು ಪಠನ ಮಾಡಿದ ಪುಣ್ಯ ಬಂತು. ಅಂದಮೇಲೆ ಬೃಹತಿ ಛಂದಸ್ಸನ್ನು ಪಠನ ಮಾಡುವುದೇ ಉತ್ತಮವಲ್ಲವೇ ಅಂತಂತಾರೆ.